ಹಣದ ಲೇವಾದೇವಿ ವಿಚಾರದಲ್ಲಿ ಗಲಾಟೆ ಹಿನ್ನೆಲೆ ಮಹಿಳೆ ಮೇಲೆ ಅಪರಿಚಿತ ವ್ಯಕ್ತಿಯೋರ್ವ ಆಸಿಡ್ ಎರಚಲು ಯತ್ನಿಸಿರುವ ಘಟನೆ ಕೋಲಾರದಲ್ಲಿ ವರದಿಯಾಗಿದೆ. ಆಸಿಡ್ ದಾಳಿಯಿಂದ ತಪ್ಪಿಸಿದ್ದರಿಂದ ಮಹಿಳೆಯ ಬೆನ್ನಿಗೆ ಗಾಯಗಳಾಗಿವೆ. ಕೋಲಾರದ ಕೆಜಿಎಫ್ ನಗರದ ಮಾರಿಕುಪ್ಪನಂ ಎಂಜಿ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಸುಧಾ ಆಸಿಡ್ ದಾಳಿಗೆ ಒಳಗಾದ ಮಹಿಳೆ ಈಕೆ ಬಡಾವಣೆಯ ಜನರಿಗೆ ಡಿಸಿಸಿ ಬ್ಯಾಂಕ್ನಿಂದ ಶೂನ್ಯ ಬಡ್ಡಿ ಸಾಲ ನೀಡಿದ್ದು ಹಣ ಕೇಳಿದ ಹಿನ್ನೆಲೆ ಪರಿಚಯಸ್ಥರೇ ಆಸಿಡ್ ದಾಳಿಯನ್ನ ಮಾಡಿದ್ದಾರೆ ಅನ್ನೋದು ಮಹಿಳೆಯ ಆರೋಪವಾಗಿದೆ. ಕೆಜಿಎಫ್ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡೀತಾ ಇದ್ದು ಸುರಕ್ಷಿತವಾಗಿದ್ದಾರೆ. ಇನ್ನು ಸುಧಾ ತನ್ನ ಮನೆಯಲ್ಲಿ ಅಡುಗೆ ಸಿದ್ಧಪಡಿಸಿಕೊಳ್ತಾ ಇದ್ದ ವೇಳೆ ಮುಖ ಮುಚ್ಚಿಕೊಂಡಿದ್ದ ವ್ಯಕ್ತಿಯೊಬ್ಬ ಮನೆಗೆ ನುಗ್ಗಿ ಏಕಾಏಕಿ ಆಸಿಡ್ ಅನ್ನ ಎರಚಿ ಬೈಕ್ನಲ್ಲಿ ಪರಾರಿಯಾಗಿದ್ದಾನೆ. ಮಂಕಿ ಕ್ಯಾಪ್ ಹಾಕಿಕೊಂಡು ಬಂದ ಅಪರಿಚಿತ ವ್ಯಕ್ತಿ ಆಸಿಡ್ ದಾಳಿಯಿಂದ ಕೆಜಿಎಫ್ ನಗರದ ಜನರಲ್ಲಿ ಆತಂಕ ಮೂಡಿದೆ. ಮಾತ್ರವಲ್ಲದೆ ಎರಡು ದಿನಗಳ ಹಿಂದೆಯಷ್ಟೇ ಮನೆಯಲ್ಲಿದ್ದ ಮಕ್ಕಳ ಮೇಲೂ ಯಾವುದೋ ಕೆಮಿಕಲ್ ದಾಳಿ ನಡೆದಿದ್ದು ಅಂದು ಕೂಡ ದಾಳಿಯಿಂದ ಬಚಾವಾಗಿದ್ಲು. ಈ ಸಂಬಂಧ ಕೆಜಿಎಫ್ನ ಮಾರಿಕುಪ್ಪಂ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದು ತನಿಖೆಯನ್ನ ಕೈಗೊಂಡಿದ್ದಾರೆ.